ಪ್ರಿಯ ವಿದ್ಯಾರ್ಥಿಗಳೇ, ನಾನೀಗ ರಘುವಂಶ ಮಹಾಕಾವ್ಯದ 18ನೇ ಶ್ಲೋಕವನ್ನು ಪ್ರಾರಂಭಿಸುತ್ತಿದ್ದೇನೆ. ಪ್ರಜಾನಾಮೇವ ಭೂತ್ಯರ್ಥಂ ಸತಾಭ್ಯೋ ಬಲಿಂ ಅಗ್ರಹೀತ್ ಸಹಸ್ರಗುಣಮುತ್ಸೃಷ್ಟಂ ಆದತ್ತೇಹಿ ರಸಂ ರವಿಹಿ. ಎರಡನೇ ಭಾಗ ಸಂದರ್ಭವಾಕ್ಯಕ್ಕೂ ಇಡೀ ಶ್ಲೋಕವು ಭಾಷಾಂತರ ಪಾಠಕ್ಕೂ ಬರುತ್ತೆ. ಸಹ ಅಂದರೆ ಅವನು ಅಂದರೆ ದಿಲೀಪನು, ಪ್ರಜಾನಾಂ ಪ್ರಜೆಗಳ, ಭೂತ್ಯರ್ಥಂ ಏವ ಅಭಿವೃದ್ಧಿಗಾಗಿಯೇ, ತಾಭ್ಯ ಆ ಪ್ರಜೆಗಳಿಂದ, ಬಲಿಂ ಅಗ್ರಹೀತ್ ಕರವನ್ನು ಪಡೆಯುತ್ತಿದ್ದನು. ಹಿ ರವಿಹಿ, ರವಿಹಿ ಅಂದರೆ ಸೂರ್ಯನು, ಸಹಸ್ರಗುಣಂ ಸಾವಿರ ಪಟ್ಟು, ಉತ್ಸೃಷ್ಟಂ ರಸಂ ಮಳೆಯನ್ನು ಸುರಿಸಲು ತಾನೇ, ರಸಂ ಆದತ್ತೆ ತನ್ನ ಕಿರಣಗಳಿಂದ ನೀರನ್ನು ಹೀರಿಕೊಳ್ಳುವುದು. ವಿವರಣೆ: ಸೂರ್ಯನು ಬೇಸಿಗೆಯಲ್ಲಿ ನೀರನ್ನು ಹೀರಿಕೊಂಡು ಲೋಕೋಪಕಾರಕ್ಕಾಗಿ ಮಳೆಗರೆಯುವಂತೆ ಮಹಾರಾಜ ದಿಲೀಪನು ಪ್ರಜೆಗಳಿಂದ ಕರವನ್ನು ಸ್ವೀಕರಿಸಿ ಅದರಿಂದ ಪ್ರಜೆಗಳಿಗೆ ಸಹಸ್ರಪಟ್ಟು ಅನುಕೂಲವಾಗುವಂತಹ ಉಪಯುಕ್ತ ಕಾರ್ಯಗಳನ್ನು ಮಾಡಿಸುತ್ತಿದ್ದನು. ಇಲ್ಲಿ ಪ್ರತಿವಸ್ತುಪಮ ಅಲಂಕಾರವನ್ನು ಕಾಣಬಹುದು. ವ್ಯಾಕರಣ ವಿಶೇಷ: ಸಹಸ್ರಗುಣಃ ಯಸ್ಮಿನ್ ಕರ್ಮಣಿ ತತ್ತಥಾ ಸಹಸ್ರಗುಣಂ, ಇದು ಕ್ರಿಯಾವಿಶೇಷಣ. ಉತ್ಸೃಷ್ಟಂ, ಉತ್ ಪ್ಲಸ್ ಋಜ್ ಧಾತು ತುಮನಂತಾವ್ಯಯ, ಆದತ್ತೆ ಆ ಪ್ಲಸ್ ಧಾ ಧಾತು ಲಟ್ಲಕಾರ ಆತ್ಮನೇಪದಿ ಪ್ರಥಮ ಪುರುಷ ಏಕವಚನ. 19ನೇ ಶ್ಲೋಕ: ಸೇನಾ ಪರಿಚ್ಛದಸ್ತಸ್ಯ ದ್ವಯಮೇವಾರ್ಥ ಸಾಧನಂ ಶಾಸ್ತ್ರೀ ಶ್ವಕುಂಠಿತ ಬುದ್ಧಿ ಮೌರ್ವಿ ಧನುಷೀಚ ಆತತ. ಅನ್ವಯ: ತಸ್ಯ ಅಂದರೆ ಅವನಿಗೆ ಅಥವಾ ದಿಲೀಪನಿಗೆ, ಸೇನಾ ಸೇನೆಯು, ಪರಿಚ್ಛದ ಕೇವಲ ಪರಿವಾರ ಮಾತ್ರ ಆಗಿತ್ತು. ದಿಲೀಪನಿಗೆ ಸೇನೆಯು ಪರಿವಾರ ಮಾತ್ರ ಆಗಿತ್ತು. ಶಾಸ್ತ್ರೀಷು ಅವಕುಂಠಿತ ಬುದ್ಧಿ, ಶಾಸ್ತ್ರಗಳಲ್ಲಿ ಅಡೆತಡೆ ಇಲ್ಲದ ಜ್ಞಾನ, ಧನುಷಿ ಆತತ ಮೌರ್ವೀಚ ಮತ್ತು ಬಿಲ್ಲಿನಲ್ಲಿ ಹೆದೆಯೇರಿಸಿದ್ದ ಮೌರ್ವಿ ಎಂಬಿವೆರಡೇ ದ್ವಯಮೇವ ಅರ್ಥ ಸಾಧನ ಆಸೀತ್, ಎರಡೇ ಕಾರ್ಯಸಾಧನವಾಗಿತ್ತು. ದಿಲೀಪನ ವಿವರಣೆ: ದಿಲೀಪನಿಗೆ ಸೈನ್ಯದ ಅವಶ್ಯಕತೆ ಹೆಚ್ಚಾಗಿ ಇರಲಿಲ್ಲ, ಅದು ಕೇವಲ ರಾಜವೈಭವದ ಚಿಹ್ನೆ ಮಾತ್ರ ಆಗಿತ್ತು. ಶಾಸ್ತ್ರಜ್ಞಾನದಿಂದಲೂ ತನ್ನ ತೋಳ್ಬಲದಿಂದಲೂ ರಾಜ್ಯದ ಎಲ್ಲ ಕಾರ್ಯಭಾರವು ಅಡೆತಡೆ ಇಲ್ಲದೆ ನಡೆಯುವಂತೆ ಮಾಡಿದ್ದನು. ವ್ಯಾಕರಣ ವಿಶೇಷ: ಅವಕುಂಠಿತಂ ಅವ್ಯಾಹತ ಅಪ್ರತಿಹತ ಅತಿ ದುರ್ಗಮೇಪಿ ವಿಷಯೇ ಪ್ರವೇಶತ. ಅರ್ಥಸಾಧನಂ ಅರ್ಥಸ್ಯ ಸಾಧನಂ ಅರ್ಥಸಾಧನಂ ಷಷ್ಠಿ ತತ್ಪುರುಷ ಸಮಾಸ. ಧನ್ಯವಾದಗಳು.